Hi friends, welcome to my channel. So, prasuta in GPSTR nadithide process so nemakatidu adra bagge ondu mahatvada maahiti nodi Shivamogga jillege sambandhisiddu. So, igagle alli yen kelide andre Sindutva pramana patrada bagge maahiti nodu kuritu ondu maahiti nodi. Hindulida vargala meesalati adili udyogakkagi Sindutva pramana patra needuva bagge anta ide. Nodi ullekha patrada ritya neevu hindulida vargagala somavansha arya kshatriya pravarga ಒಬ್ಬ ವ್ಯಕ್ತಿಯ ಹೆಸರಿದು ಈ ಮೀಸಲಾತಿ ಅಡಿಯಲ್ಲಿ ಏನೋ ಆಡಳಿತ ಪದವೀಧರ ಪ್ರಾಥಮಿಕ ಶಿಕ್ಷಕರ ಹುದ್ದೆಗೆ ಆಯ್ಕೆಯಾಗಿದ್ದು ಈ ಸಂಬಂಧ ಏನಿದೆ ಅಂದರೆ ಅಪೇಕ್ಷಿತ ನಿಮ್ಮ ಕ್ಲೇಮು ಪರಿಗಣಿಸಲು ಕೆಳಕಂಡ ದಾಖಲೆಗಳು ಅಥವಾ ಪುರಾವೆಗಳ ಅಗತ್ಯತೆ ಇರುತ್ತದೆ ಅಂತ ಕೊಟ್ಟಿದ್ದಾರೆ ನೋಡಿ ಒಂದನೇದು ನಿಗದಿತ ನಮೂನೆಯ ಅರ್ಜಿ ಎರಡನೇ ನೋಡಿ ಎರಡನೇ ತರಗತಿ ಜಾತಿ ಸಮರ್ಥಿಸುವ ಶಾಲಾ ಪ್ರವೇಶದಡಿಯ ದೃಢೀಕರಣ ಉದ್ಧರಣ ನೆಕ್ಸ್ಟ್ ನೋಡಿ ಮೂರು ಶಾಲಾ ವರ್ಗಾವಣೆಯ ದೃಢೀಕೃತ ಪ್ರತಿ ಅಂದರೆ SLC ನೆಕ್ಸ್ಟ್ ನೋಡಿ ತಂದೆ ತಾಯಿ ಗಂಡ ಹೆಂಡತಿ ಉದ್ಯೋಗದಲ್ಲಿದ್ದಲ್ಲಿ ಅವರ ವೇತನ ಪ್ರಮಾಣ ಪತ್ರ ಹಾಗೂ ಆದಾಯ ತೆರಿಗೆ ನಿರ್ಧರಣವೆಂಬ ದೃಢೀಕರಣ ಇನ್ಕಮ್ ಟ್ಯಾಕ್ಸ್ ಬಗ್ಗೆನೂ ಇಲ್ಲಿನೂ ಮಾಹಿತಿ ಕೇಳಿದ್ದಾರೆ ಫ್ರೆಂಡ್ಸ್ ಒಂದು ವೇಳೆ ಉದ್ಯೋಗಸ್ಥರಾಗಿದ್ದರೆ ನಿಮ್ಮ ಒಬ್ಬ ಫ್ಯಾಮಿಲಿ ಮೆಂಬರು ನೆಕ್ಸ್ಟ್ ನೋಡಿ ಭೂ ಹಿಡುವಳಿದಾರರ ಪತ್ರ ಭೂಮಿಯ ವಿಧ ಮಾಡಿದ ವಿವರ ಇರತಕ್ಕದ್ದು ಅಥವಾ ಭೂರಹಿತ ಪತ್ರ ಒಂದು ವೇಳೆ ಭೂಮಿ ಇರಲಿ ಅಂದರೆ ಭೂರಹಿತ ಪತ್ರ ಇಲ್ಲ ಇವ್ರ ಹತ್ರ ಭೂಮಿ ಅಂತೇಳಿ ತಹಸೀಲ್ದಾರವರಿಂದ ಪಡೆದಿರಬೇಕು ಅಂತ ಇದೆ ಸೊ ನೆಕ್ಸ್ಟ್ ನೋಡಿ ವ್ಯಾಪಾರಸ್ಥರಾಗಿದ್ದಲ್ಲಿ ವಾಣಿಜ್ಯ ತೆರಿಗೆ ಸಂಪತ್ತು ತೆರಿಗೆ ಬಗ್ಗೆ ರಿಟರ್ನ್ಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಏನು ಸಲ್ಲಿಸುವುದು ಅಥವಾ ವಾಣಿಜ್ಯ ಮತ್ತು ಸಂಪತ್ತು ತೆರಿಗೆ ನಿರ್ಧಾರಣವಲ್ಲವೆಂಬ ದೃಢೀಕರಣ ಇನ್ಕಮ್ ಟ್ಯಾಕ್ಸ್ ತುಂಬಿಸಿದ್ರೆ ಇನ್ಕಮ್ ಟ್ಯಾಕ್ಸ್ ತುಂಬ್ತೀವಿ ಅಂತ ಒಂದು ಮಾಹಿತಿ ಕೊಡಬೇಕು ತುಂಬದೇ ಇದ್ರ ಪಕ್ಷದಲ್ಲಿ ತುಂಬ್ತಾ ಇಲ್ಲ ಅಂತೇಳಿ ದೃಢೀಕರಣ ಮಾಡಿ ಕೊಡಬೇಕಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡಿ ಪಡಿತರ ಚೀಟಿ ರೇಷನ್ ಕಾರ್ಡು ಮತದಾರರ ಚೀಟಿ ಆಧಾರ್ ಕಾರ್ಡ್ ದೃಢೀಕೃತ ಜೆರಾಕ್ಸ್ ಪ್ರತಿ ಇದು ಅಂತೂ ಎಲ್ಲರ ಹತ್ರ ಇರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡಿ 20 ರೂಗಳ ಛಾಪಕದಲ್ಲಿ ಅಭ್ಯರ್ಥಿಯ ಜಾತಿ ಆದಾಯ ಕುಟುಂಬದ ಆದಾಯ ವಾಣಿಜ್ಯ ಸಂಪತ್ತು ತೆರಿಗೆ ನಿರ್ಧಾರಣಾಧಾರರೆಂಬುದರ ಬಗ್ಗೆ ಮುಚ್ಚಳಿಕೆ ಪತ್ರ ತಂದೆ ನೀಡುವುದು ತಂದೆ ಒಂದು ವೇಳೆ ಇಲ್ಲದೇ ಪಕ್ಷದಲ್ಲಿ ಸೊ ತಾಯಿಯಿಂದ ಪಡ್ಕೋಬೋದು ನೆಕ್ಸ್ಟ್ ನೋಡಿ ನಿಮ್ಮ ಕುಟುಂಬದ ವಂಶವೃಕ್ಷ ತಂದೆಯ ಶಾಲಾ ದಾಖಲಾತಿ ಮತ್ತು ಜಾತಿ ಪ್ರಮಾಣ ಪತ್ರ ಇಲ್ಲದಿರುವ ಸಂದರ್ಭದಲ್ಲಿ ಅಭ್ಯರ್ಥಿಯ ಅಜ್ಜನಿಂದ ಪ್ರಾರಂಭವಾಗುವ ಮತ್ತು ಅರ್ಜಿದಾರರ ತಂದೆಯ ಸಹೋದರನೊಳಗೊಂಡ ವಂಶವೃಕ್ಷ ಕಂಪ್ಲೀಟ್ ವಂಶವೃಕ್ಷ ಕೇಳಿದ್ದಾರೆ ಇದ್ರೂ ಭಾಳ ಸಿಂಪಲ್ಲಾಗಿದೆ ಇದರ ಬಗ್ಗೆ ನಾನು ಕಂಪ್ಲೀಟ್ ಆಗಿರುವ ಡೀಟೇಲ್ ಆಗಿರುವಂಥ ವಿತ್ ಇವೇನೇನು ಕೇಳಿದರೆ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಜೊತೆಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾಳೆ ಸಾಯಂಕಾಲವರೆಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ಹಾಕಿರ್ತೀನಿ ಫ್ರೆಂಡ್ಸ್ ಈ ಒಂದು ಚಾನಲಲ್ಲಿ ಮತ್ತು ನೋಡಿ 4 ಪಾಸ್ಪೋರ್ಟ್ ಸೈಜ್ ಫೋಟೋ ಅಭ್ಯರ್ಥಿಯ ದೂರವಾಣಿ ಸಂಖ್ಯೆ ನೀಡುವುದು ನೆಕ್ಸ್ಟ್ ನೋಡಿ ಜಾತಿಯ ಬಗ್ಗೆ ಅಭ್ಯರ್ಥಿಯ ಸ್ವಯಂ ಪ್ರಮಾಣೀಕರಿಸಿ ಪ್ರಮಾಣ ಪತ್ರ ನೀಡುವುದು ಇದು ಸಿಂಪಲ್ಲಾಗಿದೆ ಇದು ಬಾಂಡ್ ಪೇಪರಲ್ಲಿ ಮಾಡಿಸ್ಬೋದು ಇಲ್ಲ ಅಂದರೆ ನಾರ್ಮಲ್ ಒಂದು ಫಾರ್ಮ್ಯಾಟ್ ಬರುತ್ತೆ ಅದರಲ್ಲಿ ಕೂಡ ಮಾಡ್ಬೋದು ಆಮೇಲೆ ನೋಡಿ ಜಾತಿ ಅಥವಾ ಆದಾಯ ಪ್ರಮಾಣ ಪತ್ರ ತಹಸೀಲ್ದಾರರಿಂದ ಪಡೆದ ಮೂಲ ಪ್ರತಿ ಕಾಸ್ಟ್ ಆ್ಯಂಡ್ ಇನ್ಕಮ್ ನೆಕ್ಸ್ಟು ನೇಮಕಾತಿ ಪ್ರಾಧಿಕಾರದಿಂದ ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸಿ ಪ್ರಕಟಣೆ ಹೊರಡಿಸಲಾದ ಸೂಚನೆ ಪ್ರತಿ ಲಗತ್ತಿಸುವುದು ನೋಟಿಫಿಕೇಶನ್ ಅಂಟಿಸ್ಬೇಕಂತ ಕೇಳಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡಿ ಅಭ್ಯರ್ಥಿ ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅರ್ಜಿಯ ಪ್ರತಿ ನೀವೇನು ಅರ್ಜಿ ಸಲ್ಲಿಸಿರ್ತೀರ ಅದರದ್ದು ಒಂದು ಪ್ರಿಂಟೌಟ್ ತೊಗೋಬೇಕು ನೆಕ್ಸ್ಟ್ ನೋಡಿ ತಂದೆ ತಾಯಿ ಪೋಷಕರ ಶಾಲಾ ದಾಖಲಾತಿಗಳು ಶಾಲಾ ದಾಖಲಾತಿಯಲ್ಲಿ ಜಾತಿ ನಮೂದು ಇರಬೇಕು ಅಂತ ಕೇಳಿದ್ದಾರೆ ನೆಕ್ಸ್ಟ್ ನೋಡಿ ತಂದೆ ತಾಯಿ ಪೋಷಕರ ಜಾತಿ ಪ್ರಮಾಣ ಪತ್ರ ಇರಬೇಕಂತ ಕೇಳಿದ್ದಾರೆ ಸೊ ಮೂರರಲ್ಲಿ ಒಂದಿದ್ದರೆ ಸಾಕು ಫ್ರೆಂಡ್ಸ್ ಓಕೆ ಈ ಮೂರರಲ್ಲಿ ಒಂದಿದ್ದರೆ ಸಾಕು ನೆಕ್ಸ್ಟ್ ನೋಡಿ ಈ ಮೇಲಿನ ಎಲ್ಲ ದಾಖಲೆ 5 ದಿನಗಳೊಳಗೆ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಶಿಕಾರಿಪುರ ಇವರಿಗೆ ಅಭ್ಯರ್ಥಿಯವರೇ ಖುದ್ದಾಗಿ ಬಂದು ಏನು ಸಲ್ಲಿಸಬೇಕಂತ ಕೇಳಿದ್ದಾರೆ ಫ್ರೆಂಡ್ಸ್ ಸೊ ಶಿವಮೊಗ್ಗ ಅದರ ಬಗ್ಗೆ ಸೊ ಇವರಿಗೆ 7 ದಿನ ಅಂತ ಕೊಟ್ಟಿದ್ದಾರೆ ಸೊ ಓಕೆ ಫ್ರೆಂಡ್ಸ್ 5 ದಿನ ಅಂತ ಕೊಟ್ಟಿದ್ದಾರೆ ಬಟ್ ಆದಷ್ಟು ಬೇಗ ಮಾಡ್ಕೊಳ್ಳೋದು ಬೆಟ್ರು ಇದನ್ನು ಹೋಗುತ್ತೆ ಫ್ರೆಂಡ್ಸ್ 15 ದಿನ ಹೋಗುತ್ತೆ 30 ದಿನವೂ ಹೋಗುತ್ತೆ ಇದು ಹೇಳೋಕ್ಕೆ ಬರೋದಿಲ್ಲ ಅಷ್ಟು ಈಸಿಯಾಗಿ ಅಷ್ಟು ಬೇಗನೆ ಆಗೋದಿಲ್ಲ ಇಷ್ಟೆಲ್ಲ ಸರ್ಟಿಫಿಕೇಟ್ ತೆಗೆಸಿರೋದು ಸೊ ಡೋಂಟ್ ವರಿ ಫ್ರೆಂಡ್ಸ್ ಎಲ್ಲರಿಗೂ ಒಮ್ಮೆ ಆರ್ಡರ್ ಕಾಪಿ ಕೊಡ್ತಾರೆ ಡೋಂಟ್ ವರಿ ಅಬೌಟ್ ದ್ಯಾಟ್ ಸೊ ಮತ್ತೇನಾದರೂ ಮಾಹಿತಿ ಬೇಕಾದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್